ಯಾಕೆ ಈ ರೀತಿ ಬಜೆಟ್ ಅನ್ನು ಮಂಡನೆ ಮಾಡಬೇಕು ಹೇಳಿ ನೀವು ಇಟ್ಟಿದ್ದ ಹಣನ ವಾಸ್ತವಿಕತೆಗೆ ಹತ್ತಿರದಲ್ಲೂ ಕೂಡ ಬಜೆಟ್ ಮಾಡೋದಿಲ್ಲ ಇಟ್ಟಿದ್ದ ಹಣನ ರಿಲೀಸ್ ಮಾಡೋದಿಲ್ಲ ಹಿಂದಿನ ವರ್ಷ ಕಂಟ್ರಾಕ್ಟ್ ಮಾಡಿ ಎರಡು ವರ್ಷ ಮೂರು ವರ್ಷ ಕಂಟ್ರಾಕ್ಟ್ ಮಾಡಿರ್ತಕ್ಕಂಥವ್ರು ಇವತ್ತು ವಿಷಾದ ಅಂತ ಒಂದು ಸ್ಥಿತಿ ಬಂದಿದ್ದಾರೆ ಹಣ ಬಿಡುಗಡೆ ಮಾಡಲಿಲ್ಲ ನೀವು ನಾನು ಹೇಳ್ತೇನೆ ಸರ್ ಈಗ ಡಿ ಕೆ ಶಿವಕುಮಾರ್ ಇಲ್ಲ ಇಲ್ಲಿ ಅವ್ರು ಹೇಳಿದ್ರು ಸುಧಾಕರ್ ಅವರು ತಗೊಂಡೋಗ್ಬಿಟ್ರು ನನಗೆ ಮಂಜೂರಾಗಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಎಲ್ಲಿದೆ ನೀವು ಕಂಡ ಕಳೆದ ಇದರಲ್ಲಿ ಪ್ರಸ್ತಾಪ ಮಾಡಿದಿರಲ್ಲ ನೀವು ಎಲ್ಲಿ ಪ್ರಾರಂಭ ಮಾಡಿದೀರಿ ರಾಮನಗರದಲ್ಲಿ ಯಾಕೆ ಮೆಡಿಕಲ್ ಕಾಲೇಜು ಕೆಲಸ ಪ್ರಾರಂಭ ಆಗಲಿಲ್ಲ ಏನಾದ್ರು ಅವರಿಬ್ಬರಲ್ಲಿ ಡಿಸ್ಪ್ಯೂಟ್ ಉಂಟಾ ಡಿ ಕೆ ಶಿವಕುಮಾರ್ ಅವರ ತಾಲೂಕು ಅಂತ ಹೇಳಿ ಹೇಳಿ ಸಿದ್ದರಾಮಯ್ಯವ್ರು ಏನಾರು ಸ್ಟಾಪ್ ಮಾಡಿದಾರ ಹೇಗೆ ಇದು ಬರಕ್ ಬರಲಿ ಇಲ್ಲದ್ರೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದ್ದ ಕೈ ಬಿಡ್ತೀರಿ ಹೆಂಗೆ ಯಾವ ಕಾರಣಕ್ಕಾಗಿ ಕೈ ನೀವು ಮೆಡಿಕಲ್ ಕಾಲೇಜ್ ಈಗ ಇವನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಸಮಯ ಇಲ್ಲ ಜನರ ಕಿವಿ ಮೇಲೆ ಹೂ ಇಡ್ಸೋಂತ ಕೆಲಸನ ಮಾಡಿದ್ದು ಹೊರ್ತು ನಿಜವಾದ ಬಜೆಟ್ ಅಲ್ಲ ಇದು ನಿಜವಾದ ಬಜೆಟ್ ಅಲ್ಲ ನೀವು ನಿಮ್ಮ ಪ್ರಗತಿ ಮಾಡ್ಲಿಕ್ಕಾಗ್ದೇನೆ ನಿಮ್ಮ ಅಸಹಾಯಕತೆಯನ್ನು ಮುಚ್ಚಲಿಕ್ಕಾಗಿ ಕೇಂದ್ರಕ್ಕೆ ಹೋಗಿ ದೊಡ್ಡ ಬೊಬ್ಬೆ ಹೊಡ್ದ್ರಿ ಕೇಂದ್ರ ಏನೋ ಕೊಡಬೇಕು ನಮ್ಗೇನೋ ಮೋಸ ಮಾಡಿದ್ದಾರೆ ನಮ್ಗೇನೋ ಅನ್ಯಾಯ ಮಾಡಿದ್ದಾರೆ ಸ್ವಾಮಿ ನೀವು ನೀವು ಜನರಿಂದ ಸಂಗ್ರಹ ಆಗುವಂಥದ್ದು ನಿಮ್ಮ ಖರ್ಚುಗಳನ್ನೇ ನೀವು ಸರಿಯಾಗಿ ಇಟ್ಕೊಂಡ್ರಿ ನೀವೇನು ಮಾಡೋರು ಹಾಗಾಗಿ ಈ ಬಜೆಟ್ನಿಂದ ಕರ್ನಾಟಕ ರಾಜ್ಯ ರಿವರ್ಸ್ ಗೇಲಲ್ಲಿ ಬರ್ತದೆ ಹೊರತು ಮುಂದೆ ಸಾಧ್ಯ ಇಲ್ಲ ಇದು ಪ್ರಗತಿದಾಯಕವಾಗಿರ್ತಕ್ಕಂಥ ಬಜೆಟ್ ಅಲ್ಲ ನಾನು ಇದನ್ನ ಖಂಡಿಸ್ತೇನೆ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥವರು ಈ ರೀತಿಯ ಜನರ ಮೋಡಿ ಮಾಡ್ತಕ್ಕಂಥ ಜನರನ್ನು ಫಿಗರ್ ಫಿಗರ್ನ ಕೊಟ್ಟು ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಕಳೆದ ಒಂದು ವರ್ಷದ ನಂತರವೂ ಹಿಂಗೆ ಖರ್ಚೆ ಮಾಡೋದಿಲ್ಲ ಅವರು ಯಾಕಂದ್ರೆ ದುಡ್ಡು ಇರಲ್ಲ ಅದರಲ್ಲಿ ಸಾಲ ಮಾಡಿದ ಒಂದೇ ನಿಕ್ಕಿ ಅದು ಅದು ಒಂದೇ ಮತ್ತು ಬರುವಂತ ಆದಾಯಗಳು ಯಾವುದೂ ಕೂಡ ಪರ್ಫೆಕ್ಟ್ ಅಲ್ಲ ಈ ರೀತಿಯ ಒಂದು ಬಹಳ ಕಳಪೆ ಬಜೆಟ್ ಅನ್ನ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನ್ನ ಮನಸ್ಸಿಗೆ ನೋವಾಗುತ್ತೆ ಆಗತ್ತೆ ಆದ್ರಿಂದ ಇಂಥ ವಾಸ್ತವಿಕ ಸಂಗತಿಯನ್ನು ಅವರು ಉತ್ತರದಲ್ಲಿ ಹೇಳಲಿ ಜನರ ಕ್ಷಮೆ ಹಚ್ಚಲಿ ಇದು ನನಗೆ ನಾನು ಈ ರೀತಿ ಫಿಗರ್ ಕೊಟ್ಟಿದ್ದೀನಿ ಹಿಂದೆ ಸಾರಿ ಪ್ರಸ್ತಾಪ ಮಾಡಿದ್ದೆ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಈ ಕಾರಣಕ್ಕಾಗಿ ಹೇಳಬೇಕಲ್ಲ ಸರ್ ಅವರು ಹೇಳಬೇಕಲ್ಲ ನೀವು ಪದೇ ಪದೇ ಗ್ಯಾರಂಟಿಗಳನ್ನೇ ಉಲ್ಲೇಖ ಮಾಡೋದು ನಿಮ್ದು ನೂರ ಮೂವತ್ತು ವರ್ಷದ ಒಂದು ಪಕ್ಷ ನೂರ ಮೂವತ್ತು ವರ್ಷದ ಇತಿಹಾಸ ಇರುವಂತಹ ಒಂದು ಪಕ್ಷ ನಿಮ್ಮ ಸಾಧನೆ ಆಧಾರದ ಮೇಲೆ ಜನರನ್ನು ಮೆಚ್ಚಿಸಬೇಕಾಗಿತ್ತು ಓಟ್ ಕೇಳಬೇಕಾಗಿತ್ತು ಅದಲ್ದೇ ಜನರಿಗೆ ಆಮಿಷ ಒಡ್ಡಿ ಓಟ್ ಕೇಳಿದ್ರಿ ಯಾಕೆ ಅಂದ್ರೆ ಈ ಕರ್ಮಕ್ಕಾಗಿ ನಿಮ್ಮಿಂದ ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಪ್ರಗತಿ ಆಗಲ್ಲ ವಿಗತಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ